ಒಂದು ನಮ್ಮ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮ ಅಂತ, ಇದು ನಮ್ಮ ಕೃಷ್ಣಮೂರ್ತಿ ಸಾಹೇಬರು. ಸೊ ಈ ಶಾಲೆಯಲ್ಲಿ 38 ವರ್ಷ ಸರ್ವಿಸ್ ಮಾಡಿ ಅವರು ಇವತ್ತು ರಿಟೈರ್ಡ್ ಆಗ್ತಿದ್ದಾರೆ. ಸೊ ಆ ಸಮಾರಂಭಕ್ಕೆ ಶಾಲಾ ಮತ್ತು ನಾವು ಅಂದರೆ ಮಹಾನಗರ ಪಾಲಿಕೆ ಸದಸ್ಯರು, ಹಿರಿಯರಾದಂಥ ಭಾಗ್ಯ ಮೇಡಮ್ ಅವರು ಮತ್ತು ನಮ್ಮ ಸಾಹೇಬರು ಎಲ್ಲ ಸೇರಿಕೊಂಡು ಇಲ್ಲಿ ಪಕ್ಷ ಭೇದ ಭಾವ ಯಾವುದೂ ಹಿಡ್ದೇ ನಾವು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂತೇಳಿ ಇವತ್ತಿನ ದಿನ ಈ ಸತ್ಯಭಾಯಿ ಬಾಬಾ ಶಾಲೆಯಲ್ಲಿ 100 ಜನ ಮಕ್ಕಳಿಗೆ ನೋಟ್ಬುಕ್ ಕೊಡೋಂಥ ಕಾರ್ಯಕ್ರಮ ಆಗ್ಬೋದು, ಇನ್ನಿತರೆ ಕಾರ್ಯಕ್ರಮಗಳು ತುಂಬ ಯಶಸ್ವಿಯಾಗಿ ನಡೆಸಿದ್ದೀವಿ. ಇದು ರಾಜ್ಯದಲ್ಲಿ ಒಂಥರ ಮಾದರಿಯಾಗಿ ನಡೆದಂಥ ಒಂದು ಸಮಾರಂಭ ಇದು. ಯಾಕೆಂದರೆ ಇಲ್ಲಿವರೆಗೂ ನಾನು ನೋಡೇ ಇರಲಿಲ್ಲ, ನಾನು ತಿಳ್ಕೊಂಡು ಇರಲಿಲ್ಲ ಈ ಥರ ಇಷ್ಟೊಂದು ಹಿರಿಯರು ಅವ್ರ ಜೊತೆ ನಾವು ನಿಂತು ಈ ಕಾರ್ಯಕ್ರಮ ನಡೆಸ್ತೀವಿ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಏನೋ ನಮ್ಮ ಹಿರಿಯರ ಆಶೀರ್ವಾದಗಳು ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು, ಸೊ ಅವರ ಆಶೀರ್ವಾದನೇ ನಮ್ಮ ಭಾಗ್ಯ. ಆದರೆ ಮೇಡಮ್ ಅವರಿಗೆ ನಾನು ಇವಾಗ ಕೇಳೋದೇನು ಅಂದರೆ ಈ ಸ್ಕೂಲ್ ಬಗ್ಗೆ ಸ್ವಲ್ಪ ದಯಮಾಡಿ ಇನ್ನು ಮುಂದೆ ಗಮನ ಹರಿಸಿ ಇನ್ನೂ ಹೆಚ್ಚಿನ ಆದ್ಯತೆಯಲ್ಲಿ ರಾಜ್ಯದಲ್ಲಿ ಬೆಳೀಬೇಕು, ನಮ್ಮ ಮೈಸೂರಿಗೆ ಮಾದರಿಯಾಗಬೇಕು ಈ ಶಾಲೆ. ಅದನ್ನು ಮಾಡ್ತಾರೆ ಅಂತ ನನಗೆ ಒಂದು ವಿಶ್ವಾಸ ಇದೆ. ಅದರಿಂದ ನಮ್ಮ ಹಿರಿಯರನ್ನೆಲ್ಲ ಕೊಟ್ಕೊಂಡು ಈ ಕೆಲಸ ಮಾಡಿದ್ದೀವಿ. ಇನ್ನು ಸಾಯಿಬಾಬನ ಭಕ್ತನಾಗಿ ನಾನು ಕೇಳ್ಕೊಳ್ಳೋದೇನು ಅಂದರೆ ಆ ದೇವರ ಆಶೀರ್ವಾದ ಮುಖ್ಯ, ನನ್ನ ಹಿರಿಯರ ಆಶೀರ್ವಾದ ಮುಖ್ಯ, ಶಾಲೆಯ ವಿದ್ಯಾರ್ಥಿಗಳು ಎಲ್ಲರೂ ಇವತ್ತು ತುಂಬ ಸಂತೋಷದಿಂದ ಇದ್ದಾರೆ, ನಾನು ತುಂಬ ಸಂತೋಷದಿಂದ ಈ ಸಮಾರಂಭನ ಆಚರಣೆ ಮಾಡಿದ್ದೀವಿ. ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಇವತ್ತೊಂದು ದಿನ ನನ್ನ ವಾರ್ಡ್ಗೆ ವ್ಯಾಪ್ತಿಗೆ ಬರುತ್ತೆ ಸತ್ಯಸಾಯಿಬಾಬಾ ಸಂಸ್ಥೆ ಸ್ಕೂಲು. ಇವತ್ತಿನ ದಿನ ಕೃಷ್ಣಮೂರ್ತಿ ಸರ್ ಅವ್ರದ್ದು 30 ವರ್ಷದ ಸುದೀರ್ಘಕಾಲ ಅವರು ಇವತ್ತಿನ ದಿನ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಇವತ್ತಿನ ದಿನ ಇಟ್ಕೊಂಡಿದ್ದಾರೆ. ನಮ್ಮನ್ನೆಲ್ಲರನ್ನೂ ಸಹ, ಶ್ರೀನಿವಾಸಣ್ಣ ಇದ್ದಾರೆ, ಮಹಾನಗರ ಪಾಲಿಕೆ ಸದಸ್ಯರು, ಎಲ್ಲ ಹಿರಿಯರಿದ್ದಾರೆ, ಮುಖಂಡರಿದ್ದಾರೆ, ಎಲ್ಲ ನಮ್ಮ ವಾರ್ಡಿನ ಸಾಕಷ್ಟು ಜನನೂ ಬಂದಿದ್ದಾರೆ ಇಲ್ಲಿಂದ, ಎಲ್ಲ ಮಕ್ಕಳುಗಳು ಇದ್ದಾರೆ ಇವತ್ತು. ಭಾಳ ಖುಷಿಯಾಗುತ್ತೆ ನಮ್ಮನ್ನು ಇಲ್ಲಿ ಕರೆದು ಕೃಷ್ಣಮೂರ್ತಿ ಅಣ್ಣನವರ ಬೀಳ್ಕೊಡುಗೆ ಸಮಾರಂಭಕ್ಕೆ ನಮ್ಮನ್ನು ಕರೆದು ಇನ್ವೈಟ್ ಮಾಡಿದ್ದಾರೆ. ಅವರಿಗೆ ಆರೋಗ್ಯ ಇಸ್ಕೊಟ್ಟು ಕಾಪಾಡಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಸಂಸ್ಥೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಸತ್ಯಸಾಯಿಬಾಬಾ ಸ್ಕೂಲು ಒಂದು ಮೈಸೂರಿಗೆ ಮಾದರಿಯಾಗಿ ಬೆಳೀತಾ ಇದೆ, ತುಂಬ ಎಜುಕೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ಅಣ್ಣನವರು ಹೇಳಿದ್ರು ಈ ವಾರ್ಡ್ಗೆ ಸಂಬಂಧಪಟ್ಟಂತೆ ನಾನು ಇದ್ದೀನಿ ಅಂತ. ಖಂಡಿತ ನಮ್ಮ ಕೈಯಲ್ಲಿ ಏನು ಸಹಾಯ ಆಗುತ್ತೆ ಈ ಸಂಸ್ಥೆಗೆ ನಾನು ಮಾಡೋಕ್ಕೆ ಇಚ್ಛೆ ಪಡ್ತೀನಿ. ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಮೈಸೂರು ನಗರಪಾಲಿಕೆಯ ಸದಸ್ಯರಾದಂಥ ಶ್ರೀಮತಿ ಭಾಗ್ಯ ಮಹದೇಶ್ವರ ಅವರು ಮತ್ತು ಇನ್ನೊಬ್ಬರು ನಗರಪಾಲಿಕೆ ಸದಸ್ಯ ಶ್ರೀನಿವಾಸ ಅವರು ಮತ್ತು ಈಗ ಸಮಾಜ ಸೇವಕರಾದಂಥ ಶ್ರೀಪಾಲ್ ಅವರು ಈ ಒಂದು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಆಯೋಜಿಸಿದರು. ಈ ಒಂದು ಸತ್ಯಸಾಯಿಬಾಬಾ ಶಾಲೆಯಲ್ಲಿ ನಿಜವಾಗ ನನಗೆ ಸಂತೋಷ ಆಯಿತು. ನಮ್ಮ ಹಳೆಯ ವಿದ್ಯಾರ್ಥಿಗಳು ಮತ್ತು ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದು ಬಂತು. ನಾನು ಈ ಒಂದಕ್ಕೆ ಆಭಾರಿಯಾಗಿದ್ದೇನೆ. ಹಾಗೆ ಈ ಒಂದು ಶಾಲೆಯ ಉಪಪ್ರಾಂಶುಪಾಲರಂಥ ತ್ರಿಮೂರ್ತಿ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿದರು. ಅವರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ ಶ್ರೀ ಸತ್ಯಸಾಯಿಬಾಬಾ ಅವರ ಆಶೀರ್ವಾದ ಪ್ರತಿಯೊಬ್ಬರ ಮೇಲೆ ಇರಲಿ. ಹಾಗೆಯೇ ಶ್ರೀಪಾದವರು ಮುಂದೆ ನಗರಪಾಲಿಕೆ ಸದಸ್ಯರಾಗಲಿ, ಅವರಿಗೆ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಎಲ್ಲ ಅಭಿಮಾನಿಗಳಿಗೂ, ನನ್ನ ಹಿತೈಷಿಗಳಿಗೂ ಮತ್ತು ನನ್ನ ವಿದ್ಯಾರ್ಥಿಗಳಿಗೂ ಸಹ ನಾವು ಈ ಕಾರ್ಯಕ್ರಮದಲ್ಲಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ.